ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 188 ಮುಂದುವರಿದು, ಭರತ ಕೈಕೇಯಿಗೆ ಮನವರಿಕೆ ಮಾಡಿಕೊಳ್ಳುವುದಕ್ಕಾಗಿ ನನ್ನ ತಾಯಿಗೆ ಯಾರೋ ದುಷ್ಟರು ಈ ಸಲಹೆಯನ್ನು ನೀಡಿರಬಹುದು, ಅಂದರೆ ರಾಮನ ವನವಾಸಕ್ಕೆ ಕಳಿಸುವಂತಹ ಸಲಹೆಯನ್ನು, ಕೆಟ್ಟ ಸಲಹೆಯನ್ನು ನೀಡಿರಬಹುದು ಹೇಳುತ್ತಾ ಅವರಿಗೆ ಶಾಪವನ್ನು ಕೊಡ್ತಾನೆ. ಈ ನೀಚರಿಗೆ ಅಂದು ಸುಖ ಸಿಗಬಾರ್ದು, ಇವರು ನೆಮ್ಮದಿ ಸಿಗದೇ ಇರಲಿ ಅಂತೇಳಿ ಮಾತಾಡ್ತಾನೆ. ಆ ಮಾತುಗಳನ್ನು ಕೇಳಿ, ಭರತನಿಂದ ಬರುವ ಪ್ರತಿಯೊಂದು ಮಾತನ್ನು ಕೇಳಿ ಕೌಶಲ್ಯನ ಮನಸ್ಸು ಹಗುರಾಗ್ತಿದೆ. ಅವಳು ಕೌಶಲ್ಯ ಮಗನನ್ನು ಅಪ್ಪಿಕೊಂಡು, ಭರತನನ್ನು ಅಪ್ಪಿಕೊಂಡು ಅವನಿಗೆ ಸಮಾಧಾನ ಪಡಿಸ್ತಾಳೆ. ಅದೇ ಇಡೀ ಇದರಲ್ಲಿ ಸಂದರ್ಭದಲ್ಲಿ ಅದೇ ಒಂದು ರಾತ್ರಿ ಕಳೆದು ಹೋಗ್ತಿದೆ. ಮುಂದೆ ಬೆಳಿಗ್ಗೆ ವಸಿಷ್ಠರು ನೇರವಾಗಿ ಭರತನ ಬಳಿ ಬಂದು ಮತ್ತು ಭರತನಿಗೆ ಹೇಳ್ತಾರೆ, ಇಲ್ಲ ನಿಮ್ಮ ತಂದೆಯವರ ಶವ ಸಂಸ್ಕಾರ ಮಾಡಬೇಕಾಗಿದೆ, ಭಾಳ ಅರ್ಥ, ಈಗಾಗಲೇ 10 ದಾಟಿ ಹೋಗ್ಯಾವ, ಅದಕ್ಕೆ ಆದಷ್ಟು ಬೇಗ ಅಂತ್ಯಕ್ರಿಯೆ ಸಿದ್ಧತೆಯನ್ನು ಮಾಡಂತ ಹೇಳಿದಾಗ, ವಿಧಿವಿಧಾನಗಳಲ್ಲಿ ಅಂತ್ಯಕ್ರಿಯದ ವಿಧಿವಿಧಾನಗಳನ್ನು ಬಲ್ಲಂತಹ ಅರ್ಚಕರನ್ನು ಭರತ ಹೇಳಿ ವಿಧಿ ಅಂತ್ಯಕ್ರಿಯೆ ಸಿದ್ಧತೆಗಾಗಿ ಹೇಳ್ತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು, ಅರಸನ ಕಳೆಬರ ಕಂಡು ಅರ್ಚಕರು ನೆರೆದವರು ಮರಮರ ಮರುಗಿದರು. ಭರತ ಮುಂದೆನೆ ತೈಲದ ಮಡಿಕೆಯಲ್ಲಿ ಇಟ್ಟಿರ್ತಾರೆ ಶವವನ್ನು. ಆ ಶವ ಹೊರಗೆ ತೆಗೆದಾಗ ಅದರದ ನೋಡಿ ಇನ್ನೂ ಮಲಗಿದ ಹಂಗೆ ಅನ್ನಿಸ್ತಿತ್ತು. ದಶರಥ ಎಷ್ಟು ತಾಜಾ ಅನ್ನಿಸ್ತಿರ್ತದೆ ಅದನ್ನು ನೋಡಿ ಎಲ್ಲರೂ, ನೋಡೋರೆಲ್ಲ ಅಲ್ಲೇನು ಕುಡಿದ್ರಲ್ಲ, ಎಲ್ಲರೂ ನೋಡಿ ಮರಗ್ತಾರೆ. ಮುಂದೆ ಸಿಂಹಾಸನದಂತೆ ಸಿದಿಗೆ ತಯಾರಿಸಿದರು. ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಮತ್ತು ಒಂದು ಸಿದಿಗೆ ಬೇಕಲ್ಲ, ಅದನ್ನು ತೊಗೊಂಡು ಶವವನ್ನು ತೊಗೊಂಡು ಹೋಗುವಂಥದ್ದು ಬೇಕೋ, ಅದನ್ನು ಅವರು ಸಿಂಹಾಸನದಂತೆ ಶೃಂಗಾರ ಮಾಡಿದರು. ಈ ನೋಡಿ, ಇದು ಸಿದಿಗೆ ತಯಾರು ಮಾಡೋದು ಏನಿದೆಯಲ್ಲ, ಇದು ಹಿಂದಿನಾಗಿತ್ತು, ಈಗೂ ಐತಿ. ಈಗ ಈ ಕಾರಣ ಸಹಿತ ಕೆಲವೊಂದು ನಾವು ಹೇಳಿದ್ರೆ ನಿಮ್ಗೆ ಮತಧರ್ಮಗಳನ್ನು ಮಾಡಿಕೊಂಡು ಯಾರ್ಯಾರು ತಮ್ಮ ಮತಧರ್ಮದ ಪ್ರಕಾರ ಅವನ್ನ ಆದ್ರೆ ಬಿಟ್ಟರೆ ಎಲ್ಲರೂ ಸಿದಿಗೆ ಬೇಗ ಒಯ್ತಾರೆ. ಈಗ ಮತ್ತು ಇತ್ತೀಚೆಗೆ ಏನಾಗಿತ್ತು ಅಂದರೆ ಜನಸಂಖ್ಯೆ ಭಾಳ ಆಗಿದೆ ಭಾರತದಾಗ, ಏನು ನಿತ್ಯ ಸಾಯೋರ ಸಂಖ್ಯೆನೂ ಹೆಚ್ಚಾಗಿದೆ, ಮತ್ತು ಭೂಮಿಯೆಲ್ಲ ವಸತಿ ಕನ್ವರ್ಟ್ ಆಗಿದೆ, 108 ಸಮಸ್ಯೆಗಳು ಬಂದವ. ಹಾಗಾಗಿ ಈಗ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಸಿಟಿದಾಗ ಏನು ಮಾಡ್ತಾರೆ ಅಂದರೆ, ಏನೂ ಇಲ್ಲ, ಸದ್ಯದೊಂದು ಫೋನ್ ಕೇಳಿದ ತಕ್ಷಣ ಆ ಲೋಕಲ್ ಸಂಸ್ಥೆ ಮುನ್ಸಿಪಾಲ್ಟಿ ಇರ್ತಾರೆ ಅಥವಾ ಯಾವರೇ ಕೆಲವೊಂದು ಎನ್ ಜಿ ಒಗಳು ಇರ್ತಾವೆ, ಅವರು ಇಮಿಡಿಯೇಟಾಗಿ ಶವ ಸಾಗಿಸುವಂಥ ವಾಹನ ಕೊಟ್ಟು ಮತ್ತು ಚೀತಾಗಾರಕ್ಕೆ, ಈಗ ಮೊದಲಿನಂಗೆ ಕಟ್ಟಿಗೆ ಅದು ಸಿಗುವುದಿಲ್ಲ, ಬಡವ್ರು ಶಾಕು ಇದು ಆಗುವುದಿಲ್ಲ, ಅನಾನುಕೂಲತೆಗಳು ಭಾಳ ಅದಾವೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಒಂದು ಇಲೆಕ್ಟ್ರಿಸಿಟಿದನ್ನು ಶವಗಾರ ಇರ್ತದೆ ಅದರಾಗ ಎಷ್ಟು ಒಂದು 10-15 ಮುಗಿಸಿ ಕೊಟ್ಬಿಡ್ತಾರೆ. ನೋಡಿ ಎಷ್ಟು ಬದಲಾಗಿದೆ. ಇದು ಶವ ಸಂಸ್ಕಾರದ ಪದ್ಧತಿಯಲ್ಲಿ, ಆದರೆ ಪೂಜೆ ಮಾಡೋದು ಏನಿದೆಯಲ್ಲ ಅದರದ್ದು ಬದಲಾಗಿಲ್ಲ. ಇದನ್ನು ಅಂತ್ಯಕ್ರಿಯೆ ಮಾಡೋದು ಏನಿದೆಯಲ್ಲ, ಚಿತೆಯಾಗಿರಿಸೋದಾಯಿತು, ಉಳೋದಾಯಿತು, ಇದರಲ್ಲೇ ಸ್ವಲ್ಪ ಮಾರ್ಪಾಡುಗಳಾಗ್ಯಾವೆ ಇಷ್ಟೇ. ಅದಕ್ಕೆ ಅವರೇನು ಮಾಡ್ತಾರೆ, ಸಿದಿಗೆ ಅಂತ ತಯಾರು ಮಾಡ್ತಾರೆ. ಸಿದಿಗೆ ಅಂದರೆ ಶವವನ್ನು ಹೊತ್ಕೊಂಡು ಹೋಗುವಂಥದ್ದು. ಅದನ್ನು ಸಿಂಹಾಸನ ತಯಾರು ಮಾಡ್ತಾರೆ. ಚಿನ್ನ ಬೆಳ್ಳಿ ದುಬಾರಿ ಬಟ್ಟೆ ವಸ್ತುಗಳನ್ನು ಸಲ್ಲಿಸಿದರು. ಜನ ಮೃತರಾಜನಿಗೆ ಚಂದನ ದೇವದಾರ ಸರಳ ಪದ್ಮಕ ಸೌದೆ ಸಲ್ಲಿಸಿದರು. ಇಲ್ಲಿ ನೋಡಿ, ಚಿನ್ನ ಬೆಳ್ಳಿ ದುಬಾರಿ ಬಟ್ಟೆ ವಸ್ತುಗಳನ್ನು ಕೊಡ್ತಾರೆ. ಯಾರು ಕೊಡ್ತಾರೆ, ಜನ ಕೊಡ್ತಾರೆ. ಇಲ್ಲಿ ಜನ ತಮ್ಮ ರಾಜನಿಗೆ ಕೊನೆಯದಾಗಿ ಕೊಡುಗೆಯನ್ನು ಮೃತರಾಜನಿಗೆ ಅರ್ಪಿಸ್ತಾರೆ. ಚಿನ್ನ ಕೊಡ್ತಾರೆ, ಚಿನ್ನ ಆಭರಣಗಳನ್ನು ಕೊಡ್ತಾರೆ, ಬೆಳ್ಳಿ ಕೊಡ್ತಾರೆ, ಬಟ್ಟೆಗಳನ್ನು ಕೊಡ್ತಾರೆ. ಇದು ನೋಡಿ, ಶವಾದೇನು ಯಾವ್ದರೆ ನಡೀತಿದ್ದಲ್ಲ ಆ ವೇಳೆದಾಗ ಕಂಡು ಬಂದಂಥ ದೃಶ್ಯ. ಚಂದನ ದೇವದಾರ ಸರಳ ಪದ್ಮಕ ಸೌದೆ ಸಲ್ಲಿಸಿದರು. ಆ ಚಿತೆಗಾಗಿ ಏನು ಸೌದೆ ಬೇಕಾಗಿತ್ತಲ್ಲ, ಹಲವಾರು ಚಂದನ ಅಂದರೆ ಗಂಧದಲ್ಲಿ ಇದೊಂದು ಶ್ರೀಗಂಧದನ, ಇದು ದೇವದಾರ ಮತ್ತು ಹಲವಾರು ಪ್ರಜಾತಿಯ ಪ್ರಭೇದದ ಇದನ್ನು ಮರದ ಕಟ್ಟಿಗೆಗಳನ್ನು ಈ ಶವ ಸಂಸ್ಕಾರಕ್ಕಾಗಿ ಚಿತೆ ತಯಾರು ಮಾಡಲಿಕ್ಕೆ ಜನ ತಂದುಕೊಟ್ರು. ದಶರಥನ ಮಡದಿಯರು, ಸಂಬಂಧಿಕರು, ಜನರು ಸುತ್ತುವರಿದು ಕಳೆಬರ ಸಿದಿಗೆ ಸುತ್ತ ಮತ್ತು ಅದನ್ನು ಪೂಜಾ ಮಾಡಿ ಇದು ಮಾಡಿಕೊಂಡು ತೊಗೊಂಡು ಹೋಗಿ ಸಿದ್ಗಿ ಮ್ಯಾಗ ಶವ ಕೂಡಿಸ್ತಾರೆ. ಆ ಸಿದ್ಗೆ ಸುತ್ತಮುತ್ತು ದಶರಥನ ಹೆಂಡಂದಿರರು ಅಂದರೆ ಎಷ್ಟು 350 ಜನ ಅವನ ಪತ್ನಿಯರು ಇರ್ತಾರೆ, ಅವರು ಬಂದಿರ್ತಾರೆ, ಸಂಬಂಧಿಕರು ಬಂದಿರ್ತಾರೆ, ಎಲ್ಲರೂ
ಆ ಕಳವಳ ಸುತ್ತಿದ ಸುದ್ದಿ ಏನು ಹೊಂದಿತ್ತಲ್ಲ ಸಿರಿಗೆ, ಆ ಸಿರಿಗೆಯನ್ನು ಸುತ್ತುವರೆದು ನಿಲ್ತಾರೆ. ಅಂತಃಪುರದಿಂದ ರಾಜನ ಅಂತಿಮ ಯಾತ್ರೆ ನಡೆಯಿತು. ದಶರಥರದ್ದು ಏನು ಅರಮನೆ ಇತ್ತಲ್ಲ, ಆ ಅರಮನೆಯಿಂದನೇ ಅವರ ನದಿ ಸರಾಯು ನದಿ ದಡದ ತಾಲೆ ಚಿತೆ ತಯಾರು ಮಾಡಿರ್ತಾರೆ, ಅಲ್ಲಿ ಒಯ್ಯೋ ತನಕ ಒಂದು ಇವ್ರದ್ದು ಯಾತ್ರೆ ಅಂತಿಮ ಯಾತ್ರೆ ನಡೀತಿದೆ. ಇದು ನಾವು ಇವತ್ತಾರೂ ನೋಡ್ತಾ ಇದ್ದೇವೆ, ಏನು ಬದಲಾಗಿಲ್ಲ. ಈಗ ಜನಸಾಮಾನ್ಯರು ಸತ್ತಾಗ ಒಳ್ಳೆಯ ವ್ಯಕ್ತಿ ಇದ್ದರೆ ಭಾಳ ಜನ ಕೂಡಿಕೊಂಡು ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಇನ್ನು ನ್ಯಾಷನಲ್ ಮಟ್ಟದಂತಹ ಪ್ರತಿಷ್ಠಿತ ವ್ಯಕ್ತಿಗಳು, ಹೆಸರಾಂತ ವ್ಯಕ್ತಿಗಳು, ಅಥವಾ ದೇಶದಲ್ಲಿ ಈಗ ಪ್ರಧಾನಮಂತ್ರಿ ಅಂಥವ್ರು, ಮುಖ್ಯಮಂತ್ರಿ ಅಂಥವ್ರು, ಇಂಥವ್ರು ಯಾರೇ ತೀರ್ಕೊಂಡ್ರೆ, ಸಾಮಾನ್ಯವಾಗಿ ಹೀರೋಗಳು ತೀರ್ಕೊಂಡ್ರೆ, ಅವಾಗ ಈ ಶವಯಾತ್ರೆಯನ್ನು ನೋಡ್ತಾ ಇದ್ದೀವಿ. ಅವಾಗ ಕಿಲೋಮೀಟರ್ ಗಂಟಲೆ ಜನ ಅವರ ಶವಯಾತ್ರೆಯಲ್ಲಿ ಭಾಗವಹಿಸಿರ್ತಾರೆ. ಅದು ಅದರಲ್ಲಿ ಇವತ್ತು ಆ ದೃಶ್ಯವನ್ನು ನಾವು ಕಾಣ್ತೇವೆ, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಮುಂದುವರೆದು ಅಂತಃಪುರದಿಂದ ರಾಜನ ಅಂತಿಮ ಯಾತ್ರೆ ನಡೆಯಿತು. ಸರಾಯು ನದಿ ತಲುಪಿದ ದಶರಥರನ್ನು ಅಗ್ನಿಚಿತೆ ಮೇಲೆ ಮಲಗಿಸಿದರು. ಯಾತ್ರೆ ಅಲ್ಲಿ ತನಕ ಹೋಯಿತು, ಸರಾಯು ದಡ ತನಕ ಹೋಯಿತು. ಸರಾಯು ದಡದ ಮೇಲೆ ಚಿತೆಯನ್ನು ತಯಾರು ಮಾಡಿದರು, ತೊಗೊಂಡೋಗಿ ಸಿದಿಗೆ ಅಲ್ಲಿಟ್ಟು ಸಿದಿಮೆಯಿಂದ ಅದನ್ನು ಶವವನ್ನು ತಗೊಂಡು ಚಿತೆಯ ಮೇಲೆ ಮಲಗಿಸ್ತಾರೆ. ಅಗ್ನಿಚಿತೆಯ ಮೇಲೆ ಮಲಗಿಸಿದರು. ಕೌಶಲ್ಯ ಎಲ್ಲ ವಿಧುವೆಯರು ಅದರ ಸುತ್ತ ನಿಂತರು. ರಾಣಿಯಂದರು ಬಂದಿದ್ದರು ಅವರು ಹೆಣ್ಮಕ್ಕಳು. ಆ ಏನು ಚಿತೆ ಇತ್ತಲ್ಲ, ಚಿತೆ ಮ್ಯಾಗ ದಶರಥನ ಶವ ಇಟ್ಟಾಗ ಅದನ್ನು ಮಲಿಸಿದಾಗ ಇವರು ಎಲ್ಲ ಬಂದು ಚಿತೆಯ ಸುತ್ತಮುತ್ತ ನಿಲ್ತಾರೆ. ಇಲ್ಲಿ ಒಂದು ವ್ಯತ್ಯಾಸ ಬರ್ತಿದೆ, ಏನಂದರೆ ಇದೇ ಭಾರತೀಯದಲ್ಲಿ ಎರಡು ಸಂಪ್ರದಾಯ ಇದೆ. ಒಂದು ಕೊನೆಯ ಗಳಿಗೆ ತನಕನು ಹೂಡೋದಾಗಲಿ ಅಥವಾ ಅದನ್ನು ಅಗ್ನಿಗೆ ಅರ್ಪಿಸೋದಾಗಲಿ ಸ್ಮಶಾನವರೆಗೇನು ಅಥವಾ ಎಲ್ಲಿ ಚಿತೆ ಕೊಡ್ತಿರ್ತಲ್ಲ ನದಿ ದಂಡೆವರೆಗೇನು ಹೆಣ್ಮಕ್ಕಳು ಹೋಗ್ತಾರೆ. ಸ್ತ್ರೀಯರು ಪುರುಷರು ಎಲ್ಲ ಕೂಡ ಹೋಗಿರ್ತಾರೆ. ಹೆಣ್ಣು ಗಂಡು ಸಣ್ಣ ಮಕ್ಕಳು ಮೋದಕರು ಎಲ್ಲ ಕೂಡ ಶವಯಾತ್ರೆಯಲ್ಲಿ ಭಾಗವಹಿಸಿರ್ತಾರೆ. ಅದಿತ್ತು. ಆದರೆ ಇವತ್ತು ಕೆಲವೊಂದು ಮಾರ್ಪಾಡಾಗಿಬಿಟ್ಟವೆ. ಕೆಲವೊಂದು ಅದು ಬುಡಕಟ್ಟುಗಳಲ್ಲೇ ಆಯಿತು, ಇನ್ನು ಕೆಲವೊಂದು ಸಮುದಾಯಗಳಲ್ಲೇ ಆಯಿತು. ಏನಂದರೆ ಹೆಣ್ಮಕ್ಕಳು ಅಲ್ಲೇ ಮನೆ ಮುಂದೆ ಶವ ಇರೋ ತನಕ ಅಲ್ಲೇ ಅಳೋದು, ಅಲ್ಲೇ ಏನೆಲ್ಲ ದರ್ಶನ ತಗೊಳ್ಳೋದು. ಇನ್ನು ಶವಯಾತ್ರೆಯಲ್ಲಿ ಅವರು ಕೆಲವೊಂದು ಹೆಣ್ಮಕ್ಳು ಬರೋದಿಲ್ಲ, ಕೆಲವೊಂದು ಜನ ಅಷ್ಟೇ ಬರ್ತಾರೆ. ಒಂದು ಗುಂಪುಗಳು ಅಂದರೆ ರಿಲೇಟಿವ್ಸ್ ಏನಿರ್ತಾರಲ್ಲ ಅವ್ರದ್ದು, ಅವ್ರು ಅಷ್ಟೇ ಬರ್ತಾರೆ ಅಲ್ಲಿ. ಉಳ್ಕಿದವರೆಲ್ಲ ಆ ಕಡೆ ಬರೋದಿಲ್ಲ, ಅವರು ಅಲ್ಲೇ ಅಷ್ಟು ಯಾಕೆ ಬರ್ತಾರೆ ಅಂದರೆ ಅಂತಿಮ ವಿಧಿವಿಧಾನದಲ್ಲಿ ಅವನು ಮುಖ ತೋರಿಸೋದು ಅಥವಾ ಅವ್ರ ಬಾಯಲ್ಲಿ ನೀರು ಹಾಕೋದು ಇಂಥವೆಲ್ಲ ಕೆಲವೊಂದು ಆಗ್ತದೆ, ಪೂಜೆ ಆಗೋದಿರ್ತೈತೆ. ಅವಾಗ ಅಲ್ಲೇ ಅವ್ರ ರಿಲೇಟಿವ್ಸ್ ಬೇಕಾಗಿರ್ತಾರೆ, ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರಬೇಕಾಗಿರ್ತದೆ. ಇಂತಹ ಒಂದು ಇದರ ಅನಿವಾರ್ಯತೆಯಿಂದಾಗಿ ಕೆಲವೊಂದೇ ಜನ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಅಲ್ಲಿ ಹೊರಗೆ ಶಮಶಾನದವರೆಗೆ ಹೋಗಿರ್ತಾರೆ. ಈ ಒಂದು ಬದಲಾವಣೆ ಇವತ್ತು ನೋಡಲಿಕ್ಕೆ ಸಿಗ್ತಿದೆ. ಮುಂದುವರೆದು ಸ್ತ್ರೀಯರ ರೋದನೆ, ಹೆಣ್ಣು ಕ್ರೌಂಚ ಪಕ್ಷಿಗಳ ರೋದನೆ ಶಬ್ದದಂತೆ ಇಡೀ ಪ್ರದೇಶ ತುಂಬಿತ್ತು. ಯಾವ ರೀತಿ ಹೆಣ್ಣು ಕ್ರೌಂಚ ಪಕ್ಷಿ ಇಲ್ಲಿ ಮತ್ತು ಪುನಃ ವಾಲ್ಮೀಕಿದ ತಂದ ಅಲ್ಲಿ ಕ್ರೌಂಚ ಪ್ರಲಾಪ ತನ್ನ ಬದುಕಿನಲ್ಲಿ ನಡೆದಂಥ ತಮಸಾ ನದಿ ಮೇಲಿನ ಘಟನೆ ಇದ್ದಾಗ ಗಂಡ ಕ್ರೌಂಚ ಪಕ್ಷಿ ಅದನ್ನ ಬೇಟೆಗಾರ ಹೊಡೆದಾಗ ಅದು ಸತ್ತ ನಂತರ ಯಾವ ರೀತಿಯಾಗಿ ಹೆಣ್ಣು ಪ್ರಲಾಪ ಮಾಡ್ತಿದೆ ಅದನ್ನು ಇಲ್ಲಿ ಕ್ರೌಂಚ ಪಕ್ಷಿ ಹೋಲಿಸ್ತಾನೆ. ಇಲ್ಲಿ ಏನಾಗ್ತಿದೆ ಅಂದರೆ ದಶರಥ ಸತ್ತಿರ್ತಾನೆ, ಆ ಗಂಡನ್ನ ನೆನಪ್ಕೊಂಡು ಇನ್ನು ನಮ್ಮನ್ನ ಬಿಟ್ಟು ಹೊಂಟರಲ್ಲ ಅವ್ರು ಹತ್ಕೊಂಡು ದಶರಥನ ಮಡದಿಯೆಲ್ಲ ಆ ಹೆಣ್ಣು ಕ್ರೌಂಚ ಪಕ್ಷಿಗತೆ ಪ್ರಲಾಪ ಮಾಡ್ತಿದ್ರು, ಅಳ್ತಿದ್ರು. ಶಬ್ದದ ಆಯಿತು. ಭರತ ವಿಧಿವಿಧಾನದಂತೆ ತಂದೆ ಅಗ್ನಿಗೆ ಬೆಂಕಿ ಹಚ್ಚಿದ. ಹಿರಿಮಗ ಆದಂತೂ ಅದರಲ್ಲಿ ಬದಲಾಗಿಲ್ಲ, ಇವತ್ತು ನೋಡ್ತಾ ಇರ್ತೇವೆ. ಹಿರಿಮಗ ಆದವ ಅಂದರೆ ಅಲ್ಲಿ ಇದ್ದಂಥ ಹಿರಿಮಗ ಇವನೇ, ಯಾಕಂದರೆ ಅವರಿಬ್ಬರು ಅರಣ್ಯಕ್ಕೆ ಹೋಗಿರ್ತಾರೆ, ಬರೋ ಸ್ಥಿತಿಯಾಗಿ ಇರೋದಿಲ್ಲ ಮತ್ತು ಅಪ್ಪನ ವಚನ ಪಾಲಿಸಬೇಕಾಗಿರ್ತದೆ. ಹೀಗಾಗಿ ಏನಾಗ್ತಿದ್ರೆ ಭರತನೇ ಹಿರಿಮಗ ಆಗ್ತಾನೆ. ಅವಾಗ ಭರತನ ಏನು ಮಾಡ್ತಾನೆ ಅಂದರೆ ಅದ ಚಿತೆಯ ಸುತ್ತ ತಿರುಗಿಕೊಂಡು ಇಲ್ಲಿ ಅಗ್ನಿಯ ಸ್ಪರ್ಶ ಮಾಡ್ತ ಅಗ್ನಿಯನ್ನು ಹಸ್ತಾನೆ, ಬೆಂಕಿ ಹಚ್ಚಿದ. ದಶರಥರ ದೇಹ ಪಂಚತತ್ವಗಳಲ್ಲಿ ಲೀನವಾಯಿತು. ನೋಡ್ರಿ, ಇದು ಪಂಚತತ್ವಗಳಿಂದನೂ ತಯಾರಾದಂತಹ ಈ ಶರೀರ ಪುನಃ ಪಂಚತತ್ವಗಳಲ್ಲೇ ಲೀನ ಆಗ್ತಿದೆ. ಇದೊಂದು ಫಿಲಾಸಫಿ ಇದೆ, ಮರಣ ಜರಣ ಜನನ ಮರಣದ ಒಂದು ಆಧ್ಯಾತ್ಮ ತತ್ವ ಇದೆ. ವಾಲ್ಮೀಕಿಯವರು ನಿಯತಿ ತಮ್ಮ ಪ್ರಾರಂಭದಲ್ಲಿ ಹೇಳೇನೆ, ಇದು ಬ್ರಹ್ಮಸತ್ವದಿಂದ ತಯಾರಾದಂಥ ಶರೀರ ಆತ್ಮ, ಅದು ನಿಯತಿಯಲ್ಲಿ ಏನಾಗ್ತದೆ ನಿರಂತರ ಚೇಂಜ್ ಆಗ್ಕೋತ ಹೋಗಿರ್ತದೆ. ಅದಕ್ಕೆ ಪುನಃ ನಾವು ಆತ್ಮವನ್ನು ಸೇರಬೇಕಾಗಿತ್ತಂದ್ರೆ ಈ ಆತ್ಮದ ಕಣಗಳೇನದಲ್ಲ ವಿಭಿನ್ನ ಶರೀರಗಳನ್ನು ಬದಲು ಮಾಡ್ತಿರ್ತಾವಲ್ಲ, ಆ ಶರೀರಗಳಲ್ಲಿ ಮಲಿನ ಆಗಿ ಹೋಗಿರ್ತದೆ. ಪುನಃ ಇದು ಏನು ಮಾಡಬೇಕಂದ್ರೆ
ತನ್ನ ಒಂದು ಆತ್ಮ ವಿಮೋಚನೆಯನ್ನು ಮಾಡಿಕೊಂಡು ಮೂಲ ತನ್ನ ಆತ್ಮವನ್ನು ಸೇರಬೇಕನ್ನುವಂಥ ಒಂದು ಸಿದ್ಧಾಂತವನ್ನು ವಾಲ್ಮೀಕಿ ಹೇಳಿದ್ದನ್ನು ತಮ್ಮ ಮುಂದೆ ನಾನು ಈ ವಿಚಾರವನ್ನು ಹಂಚಿಕೊಂಡಿದ್ದೇನೆ. ಅಲ್ಲಿಯೂ ಇದು ಅದೇ ಬರ್ತಿದೆ, ಪಂಚತತ್ವಗಳಲ್ಲಿ ಏನಾಯಿತು ಲೀನಾಗಿ ಹೋಯ್ತದು ಅಂತ ಹೇಳ್ತಾರೆ. ದೇಹವು ಪಂಚತತ್ವಗಳಲ್ಲಿ ಲೀನವಾಯಿತು. ಭರತ, ವಿಧುವೆಯರು, ಮಂತ್ರಿ, ರಾಜಪುರೋಹಿತರು ದುಃಖದಿಂದ ನಗರಕ್ಕೆ ಮರಳಿದರು. ಅಲ್ಲೇ ಶವ ಚಿತೆಗೆ ಬೆಂಕಿ ಹಚ್ಚಿದ್ರು, ಚಿತೆ ಧಗಾದಾಗ ಉರಿಯಾಕತ್ತಿತ್ತು. ದಶರಥರದ ಚಿತೆ ಶರೀರ ಅಗ್ನಿದಲ್ಲಿ ಹೊಂಟಿತ್ತು, ಉಗಿಯಾಗಿ ಮ್ಯಾಗ ಹೊಂಟಿತ್ತು, ಆಕಾಶ ಸೇರ್ತಾ ಇತ್ತು. ಇದೆಲ್ಲ ನೋಡಿಕೊಂಡು ಅವ್ರೇನು ಮಾಡಿಬಿಡ್ತಾರೆ, ಇನ್ನು ಎಲ್ಲ ಅಲ್ಲಿ ಸೇರಿದಂಥ ಜನ ಅಯೋಧ್ಯೆಗೆ ಮರಳ್ತಾರೆ. ಭರತ ಇಡೀ ರಾತ್ರಿ ನೆಲದ ಮೇಲೆ ಹೊರಡಾಡಿದನು. ಅಪ್ಪಣ ಚಿತೆ ಕೊಟ್ಟು ಬಂದ ನಂತರ ಭರತನಿಗೆ ನಿದ್ರೆ ಬರೋದಿಲ್ಲ, ಬಹಳ ದುಃಖದಾಗಿರ್ತಾನೆ. ಅಳ್ತಾ ಓಡಾಡ್ತಾ ನೆನೆಸ್ಕೊಳ್ತಾ ಭೂಮಿ ಮ್ಯಾಗ ಓಡಾಡ್ತಾ ಇಡೀ ರಾತ್ರಿಯನ್ನು ಕಳಿತಾನೆ. ದಶರಥ ತೀರಿದ 10 ದಿನಗಳ ಬಳಿಕ ಭರತ ವಿಧಿವಿಧಾನದಂತೆ ಶುದ್ಧಗೊಂಡು ಪಿತೃಗಳಿಗೆ ಶ್ರಾದ್ದವನ್ನು 12ನೇ ದಿನ ಇಟ್ಟುಕೊಂಡನು. ಇಲ್ಲಿ ನೋಡಿ ಟೈಮ್ದ ಕ್ಯಾಲ್ಕುಲೇಷನ್ ನೋಡಿ, ದಶರಥ ಸತ್ತ 10ನೇ ದಿವಸಕ್ಕೆ ಅವನು ಅಂತ್ಯಕ್ರಿಯೆ ಆಗ್ತದೆ. ಭರತ ಬರ್ತಾನೆ, ಇಲ್ಲಿ ಬಂದು ಅಂತ್ಯಕ್ರಿಯೆ ಮಾಡ್ತಾನೆ, ಮತ್ತು 12ನೇ ದಿವಸ ಶ್ರಾದ್ದವನ್ನು ಇಟ್ಟುಕೊಳ್ತಾರೆ. ಈ ಶ್ರಾದ್ದದಲ್ಲಿ ವ್ಯತ್ಯಾಸ ಇದೆ. ಕೆಲವೊಂದು ಬುಡಕಟ್ಟುಗಳು ಏನು ಮಾಡ್ತಾವೆ 3ನೇ ದಿವಸ, ಇನ್ನು ಕೆಲವರು 5 ದಿವಸ, ಇನ್ನು ಕೆಲವರು 7, 9, 11, 13 ಆಡ್ ನಂಬರನ್ನು, ಈವನ್ ನಂಬರಲ್ಲ ಆಡ್ ನಂಬರ್ಸ್ಗಳ ದಿನಗಳನ್ನು ಇವರು ಆಯ್ಕೆ ಮಾಡಿಕೊಂಡು ಈ ಇದನ್ನು ಮಾಡುವ ಶ್ರಾದ್ದ ಮಾಡುವಂಥದ್ದು ಅಂದರೆ ಅಂತಿಮ ಒಂದು ಪೂಜೆ ಮಾಡುವಂಥ ವಿಧಾನವನ್ನು ನಾವು ಪದ್ಧತಿಯನ್ನು ಇವತ್ತು ನಾವು ಕಾಣ್ತೇವೆ. ಅಲ್ಲಿ ದಶರಥರದ ಶ್ರಾದ್ದ ವಿಧಿ ಎಂದು ಅಂದರೆ 8ನೇ ದಿವಸಕ್ಕೆ ಮಾಡ್ತಾರೆ ಅಂದರೆ 12ನೇ ದಿವಸಕ್ಕೆ ಮಾಡ್ತಾರೆ ಶ್ರಾದ್ದ ವಿಧಿ ಎಂದು. ಭರತ ಬ್ರಾಹ್ಮಣರಿಗೆ ಬಡವರಿಗೆ ಅನ್ನ, ಹಣ, ವಸ್ತು, ಬೆಲೆ ಬಾಳುವ ವಸ್ತುಗಳನ್ನು ದಾನ ಮಾಡಿದ. ಇದು ಇವತ್ತು ಅದೇ ಹೋಗು ಮುಂದೆ ನಾ ತಮಗೆ ಹೇಳಿದೆ, ಜನ ಚಿನ್ನ ಆಭರಣ ಕೊಡ್ತಾರೆ. ಇನ್ನು ಕೆಲವೊಂದು ಮಂದಿ ಏನಾಗ್ತಿದೆ ಅಂದರೆ ಇವತ್ತು ನೋಡ್ತೇವೆ ಹೆಣದ ಮೇಲೇ ಹಣ ಹಾರಿಸ್ತಿರ್ತಾರೆ. ಇವನು ಅವಾಗ ಚಿನ್ನ ಆಭರಣಗಳನ್ನು ಹಾರಿಸ್ತಿದ್ರು ಅವರು ಹೋಗು ಹೇಳ್ದಾಗ. ಇವತ್ತು ಐತಿ, ಇವತ್ತು ಏನು ಮಾಡ್ತಾರೆ ಅಂದರೆ ಈ ನಾಣ್ಯಗಳನ್ನು ಹಾರಿಸ್ತಾರೆ. ಇಲ್ಲೇ ಏನಾಗ್ತಿದೆ ಅಂದರೆ ಇದನ್ನು 13ನೇ ದಿನ ಇವರು ತಂದೆ ಹೆಸರ ಮ್ಯಾಗ ದಾನ ಧರ್ಮಗಳನ್ನು ಮಾಡ್ತಾರಂದರೆ ಬಡವರಿಗೆ ಅನ್ನ ಹಣ ದಾನ ಮಾಡ್ತಾರೆ, ಬಟ್ಟೆಗಳನ್ನು, ವಸ್ತ್ರ, ಬೆಲೆ ಬಾಳುವ ವಸ್ತುಗಳನ್ನು ದಾನ ಮಾಡಿದನು. 13ನೇ ದಿನ ನಸುಕಿನಲ್ಲಿ ಶತ್ರುಘ್ನೊಂದಿಗೆ ಭರತ ಬೂದಿ ಬಳಿಯಲು ಚಿತೆ ಸ್ಥಳಕ್ಕೆ ಹೋಗುವನು. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಏನಂದರೆ ಇಲ್ಲಿ ನೋಡಿ ಮೊದಲು ಶ್ರಾದ್ದ ಮಾಡ್ತಾರೆ, ಅವ್ರದ್ದು ಅಂತಿಮ ಒಂದು ಪೂಜೆ ಕಾರ್ಯವನ್ನು ಮುಗಿಸ್ತಾರೆ, ನಂತರ ಬೂದಿ ಬೆಳೆಯೋಕೆ ಹೋಗ್ತಾರೆ. ಬೂದಿ ಅಂದರೆ ಚಿತೆ ಕೊಟ್ಟ 3ನೇ ದಿವಸಕ್ಕೆ ಬೂದಿ ಬೆಳೆಯೋಕೆ ಹೋಗ್ತಾರೆ. ಇಲ್ಲಿ ಇವರು ಏನು ಮಾಡ್ತಾರಂದರೆ ಮೊದಲು ಶ್ರಾದ್ದ ಕಾರ್ಯ ಮುಗಿಸ್ಕೊಂಡು ಬೂದಿ ಬೆಳೆಯೋಕೆ ಹೋಗ್ತಾರೆ. ಇವತ್ತಿನ ಪ್ರಾಕ್ಟೀಸ್ನ ಕೆಲವೊಂದು ಕಡೆ ಏನಿದೆ ಅಂದರೆ ಚಿತೆ ಕೊಟ್ಟ 3ನೇ ದಿವಸಕ್ಕೆ ಬೂದಿ ಬೆಳೆಯೋಕೆ ಹೋಗ್ತಾರೆ. ಚಿತೆ ಕೊಟ್ಟಿದ್ರಂದ್ರೆ ಒಂದೊಳ್ಳೆ ಹೂತರು ಸಹಿತ 3ನೇ ದಿವಸಕ್ಕೆ ಆ ಒಂದು ಸ್ಮಶಾನ ಅಂದರೆ ಗೋರಿ ಏನಲ್ಲಿ ಎಲ್ಲಿ ಹೋಗಿರ್ತಲ್ಲ ಆ ಅದಕ್ಕೆ ಅಲ್ಲೇ ಅವ್ರೇನು ಮಾಡ್ತಾರೆ ಪೂಜೆ ಮಾಡೋಕೆ ಹೋಗ್ತಾರೆ. ಇದು ಈ ವಿಧಾನ ಇವತ್ತಿದೆ, ಇದು ಆದರೆ ದಿನಗಳಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಇವತ್ತೇನು ಮಾಡ್ತಾರೆ ಅಂದರೆ 3ನೇ ದಿವಸ ಹೋಗಿ ಬೂದಿ ಬೆಳೀತಾರೆ, ಅಥವಾ ಹೂರ್ತಿ ಹೂತಿದ್ರಂದರೆ ಅದರ ಸುತ್ತ ಎಲ್ಲ ಒಂದು ಸ್ವಚ್ಛ ಮಾಡಿಕೊಂಡು ಸತ್ತ ಮನುಷ್ಯನ ಏನೇನು ಆಸೆಗಳಿದ್ದು ಏನೇನು ಆಹಾರ ಮಾಡಿ ತಿಂತಿದ್ದ ಅವನ್ನೆಲ್ಲನೂ ಅಲ್ಲೇ ಪೂಜೆ ಮುಂದೆ ಇಡ್ತಾರೆ. ಒಂದು ಪದ್ಧತಿಯಲ್ಲಿ ಏನು ಬರ್ತಿದೆ ಅಂದರೆ ಇವತ್ತು ಕಾಗೆ ಕೂಡಿಸೋದಂತ ಬರ್ತಿದೆ, ಅಥವಾ ಆಕಳ ಕಾಗೆಯಲ್ಲೆಲ್ಲ ಕೆಲವೊಂದು ಕಡೆ ಹಸುಗಳನ್ನು ಇದು ಮಾಡ್ತಾರೆ. ಅಲ್ಲಿ ತಮ್ಮ ಮನೆತನದ ಮಕ್ಕಳು ಅವ್ರದ್ದು ಎಲ್ಲ ಹೆಸರ ಮ್ಯಾಗ ಒಂದೊಂದು ಎಡಿಯನ್ನು, ಎಡಿ ಅಂದರೆ ಆಹಾರದ ಒಂದು ತಾಟ ಅಥವಾ ಒಂದೊಂದು ಇದನ್ನು ತಯಾರು ಮಾಡ್ತಾರೆ. ಎಲೆ ಮ್ಯಾಗ ಇಕ್ಕಿ ಎಲೆ ತೊಗೊಳ್ತಾರೆ ಅಥವಾ ಯಾವುದೋ ಒಂದು ಗಿಡದ ಎಲೆ ತೊಗೊಂಡು ಒಬ್ಬೊಬ್ಬರ ಹೆಸರ ಮ್ಯಾಗ ಅನ್ನ ಅವರು ತಿನ್ನುವಂಥ ಏನೇನದವಲ್ಲ ಅಲ್ಲೇ ಸ್ವಲ್ಪ ಇಟ್ಟು ಕಸಿ ಅಷ್ಟು ಜನರೆಲ್ಲ ಇಟ್ಟಿರ್ತಾರೆ, ದೂರ ಕೂತು ಬಿಡ್ತಾರೆ. ಕಾಗೆ ಬಂದು ಯಾರ ಎಡಿಯನ್ನು ಮೊದಲು ಮುಟ್ತದೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಅವನಿಗೆ ಶಿಫ್ಟ್ ಆದಂಗೆ ಆಗ್ತದೆ, ಅವರು ಇವ್ರನ್ನೆಲ್ಲ ಹೊಂದಿಸ್ಕೊಂಡು ಹೋಗಬೇಕು ಅನ್ನುವಂಥ ಈ ಒಂದು ನಂಬಿಕೆ ಏನಿದೆ ಅವಾಗಿಂದನೂ ಬಂದಿದೆ. ಅದು ಕಾಗೆ ಮುಟ್ಟಿದ ನಂತರ ಅವಾಗ ಇವರೇನು ಮಾಡ್ತಾರೆ ಅದು ಏನು ಎಲ್ಲ ಸುಟ್ಟು ಬೂದಿಯಾಗಿರ್ತದಲ್ಲ ಆ ಬೂದಿಯನ್ನು ಬಳ್ಕೊಂಡು ನದಿಗೆ ಹೋಗಿ ಅರ್ಪಿಸ್ತಾರೆ. ಅಲ್ಲಿಂದ ಬಂದು ಮನೆಗೆ ಬಂದು ಜಳಕ ಮಾಡಿಕೊಂಡು ಅವ್ರದ್ದು ಪೂಜೆಯನ್ನು ಮಾಡ್ತಾರೆ. ಫೋಟೋ ಇದ್ದರೆ ಫೋಟೋ ಇಟ್ಟು ಅಥವಾ ಅವ್ರ ಹೆಸರ ಮ್ಯಾಗ ಬಂದು ಕಲಶ ಇಟ್ಟು ಆ ಕಲಶದ ಮೇಲೆ ಅವರು ಬಡುವಂಥ ಬಟ್ಟೆಗಳನ್ನಿಟ್ಟು
ಅವ್ರು ಏನು ಊಟ ಮಾಡ್ತಾರೋ ಅಂಥವೆಲ್ಲ ಅಡುಗೆಗಳನ್ನು ತಯಾರು ಮಾಡಿ ಇಡೀ ದಿವಸ ಪೂಜೆಗೆ ಇಟ್ಟು ಬಿಡ್ತಾರೆ. ಮತ್ತು ಆ ವೇಳೆದಾಗ ಯಾರು ಅವರು ಪೂಜೆಗೆ ಬಂದು ಅಟೆಂಡ್ ಆಗ್ತಾರೆ, ಇವತ್ತು ಊದು ಹಾಕೋದು ಅಂತ ಕರೀತಾರೆ, ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಹೋಗ್ತಿರ್ತಲ್ಲ, ಅವ್ರಿಗೆಲ್ಲೂ ಆ ಊಟ ಮಾಡೋಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಈಗಿನ ಈ ಪದ್ಧತಿ ಇದು ಆ ಇತ್ತು, ಆದರೆ ದಿನದ ಮೊದಲು ವ್ಯತ್ಯಾಸ ಇದೆ. ಅಲ್ಲಿ ಏನಾಗ್ತಾರೆ, ಮೊದಲು ಈ ವಿಧಿವಿಧಾನ ಮುಗಿಸ್ಕೊಂಡು ನಂತರ ಅವರು ಏನು ಮಾಡ್ತಾರೆ, ಬೂದಿ ಬಳಿಯೋಕ್ಕೆ ಹೋಗಿಬಿಡ್ತಾರೆ. ಯಾರು? ಶತ್ರುಘ್ನ ಮತ್ತು ಭರತ ಮತ್ತು ಅವರ ಸಂಬಂಧಿಕರೆಲ್ಲ ಕೂಡಿಕೊಂಡು 13ನೇ ದಿನ ನಸುಕಿನಲ್ಲಿ ಶತ್ರುಘ್ನನೊಂದಿಗೆ ಭರತ ಬೂದಿ ಬಳಿಯಲು ಚಿತೆ ಸ್ಥಳಕ್ಕೆ ಹೋಗೋನು. ಅಗ್ನಿಯಲ್ಲಿ ಸುಟ್ಟ ದಶರಥರ ದೇಹ ಕಂದು ಬೂದಿಯಾಗಿತ್ತು. ನೀವೇನು ಚಿತಾಕಾದ್ರೂ ಅಟೆಂಡ್ ಆಗ್ತಿದ್ದಿರಂದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಘಟನೆ ಆಗಿತ್ತಂದ್ರೆ ನೀವು ಚಿತೆ ಕೊಟ್ಟ ನಂತರ ಬೂದಿ ಬೆಳೆಯಕ್ಕೆ ಹೋದಾಗ ನೋಡಬೇಕು, ಎಲ್ಲ ಮಾಂಸದ್ದು ಅದು ಸಿಗುವುದಿಲ್ಲ, ಎಲುಬುಗಳ ಸಹಿತ ಸುಟ್ಟ ಏನಾಗಿರ್ತಾವ, ಹಳದಿ ಬಣ್ಣದ ಹಾಗೆ ಬೂದಿಯಾಗಿರ್ತಾವ, ಎಲುಬುಗಳು ಸುಟ್ಟು ಸಣ್ಣದಾಗಿ ಕಂದು ಬಣ್ಣಕ್ಕೆ ತಿರುಗಿದ್ದವು. ಆ ಸುಟ್ಟ ಶವದ ಹೇಗಿದೆ ಅನ್ನೋದನ್ನು ವಾಲ್ಮೀಕಿಯವರಲ್ಲಿ ಹೇಳ್ತಾರೆ. ಮುಂದೆ ಅಲ್ಲಿ ಬೂದಿ ಬೆಳೆದ ನಂತರ ಮತ್ತಾವ ವಿಧಿ ವಿಧಾನಗಳನ್ನು ಮಾಡ್ತಾರೆ, ಮತ್ತೇನು ವಿಚಾರಗಳಾಗ್ತಾವೆ, ಏನು ಚಿಂತನೆಗಳನ್ನು ಇಡ್ತೇವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.